ಚಾಮರಾಜ ಕ್ಷೇತ್ರದ ಜನ ಬಹಳ ಪ್ರಬುದ್ಧರು ಅವರು ಸೂಕ್ಷ್ಮವಾಗಿ ಎಲ್ಲ ರೀತಿಯನ್ನು ಗಮನಿಸ್ತಾ ಇದ್ದಾರೆ ಹುಟ್ಟು ಹಬ್ಬಗಳು ಆಡಂಬರಗಳು ಅತಿ ಹೆಚ್ಚಾಗಿ ನಮ್ಮ ಕ್ಷೇತ್ರದಲ್ಲಿ ಹೈಯೆಸ್ಟ್ ಆಗಿ ಬ್ಯಾನರ್ ಗಳು ಬಿದ್ದಿದೆ ಚಾಮರಾಜ ವಿಧಾನಸಭಾ ಕ್ಷೇತ್ರದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಅದಿಗೆಡದಕ್ಕೆ ನೇರ ಕಾರಣ ಶಾಸಕರು ಇವರು ಏನು ಏನು ಉದ್ದೇಶ ಇಟ್ಕೊ ಹೋಗ್ತಾ ಇದ್ದಾರೆ ಯಾವದರ ಒಂದು ಪ್ರಣಾಳಿಕೆ ಬಿಡುಗಡೆ ಮಾಡಿದಾರ ಚಾಮರಾಜ ಕ್ಷೇತ್ರದಲ್ಲಿ ಕಳೆದ ಬಾರಿ ಇದ್ದಂತ ಶಾಸಕರು ಯಾವದೇ ರೀತಿ ಕೆಲಸ ಕಾರ್ಯಗಳನ್ನು ಅಷ್ಟು ಪೂರ್ವಕವಾಗಿ ಯಾವುದು ಮಾಡಿಲ್ಲ ಅಂತ ನಾನು ಹೇಳಿಕ್ಕೆ ಬಯಸ್ತೀನಿ ರಸ್ತೆ ಅಗಲೀಕರಣನೋ ರಸ್ತೆ ಡಾಂಬರೀಕರಣನೋ ಅಥವಾ ರಸ್ತೆ ತ್ಯಾಪೆ ಹಾಕೋ ಕೆಲಸ ಇನ್ನೂ ಮುಟ್ಟಿಲ್ಲ ಅದು ಮತ್ತೆ ಇನ್ನೊಂದೇನು ಅಂತ ಹೇಳಿದ್ರೆ ಈಗ ರಸ್ತೆ ಮತ್ತೆ ಡಾಂಬರೀಕರಣ ಇವೆಲ್ಲ ಮಾಡೋದು ಸಹಜ ಪ್ರತಿಯೊಬ್ಬ ಯಾರೇ ಒಬ್ಬರು ಎಂ ಎಲ್ ಎ ಬಂದರೂ ಕೂಡ ಆ ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ ಮತ್ತೆ ಇನ್ನೊಂದೇನು ಅಂದರೆ ಚಾಮರಾಜ ಕ್ಷೇತ್ರದ ಜನ ಬಹಳ ಪ್ರಬುದ್ಧರು ಅವರು ಸೂಕ್ಷ್ಮವಾಗಿ ಎಲ್ಲ ರೀತಿಯನ್ನು ಗಮನಿಸ್ತಾ ಇದ್ದಾರೆ ಕಳೆದ ಬಾರಿ ಕಾಂಗ್ರೆಸ್ ಸರ್ಕಾರ ಇದ್ದಂತ ಅವಧಿಯಲ್ಲಿ ರಾಜಮಾರ್ಗಗಳಲ್ಲಿ ಕಾಂಕ್ರೀಟ್ ರಸ್ತೆನ ಮಾಡಿದ್ದೇ ಅದು ಲಾಸ್ಟ್ ಶಾಶ್ವತವಾಗಿ ಉಳ್ಕತ್ತು ಮತ್ತೆ ಇನ್ನೊಂದೇನು ಅಂತ ಹೇಳಿದ್ರೆ ಇವತ್ತಿನ ಬೆಳವಣಿಗೆಗಳು ಏನು ಅಂತ ಹೇಳಿದ್ರೆ ಹುಟ್ಟು ಹಬ್ಬಗಳು ಆಡಂಬರಗಳು ಅತಿ ಹೆಚ್ಚಾಗಿ ನಮ್ಮ ಕ್ಷೇತ್ರದಲ್ಲಿ ಹೈಯೆಸ್ಟ್ ಆಗಿ ಬ್ಯಾನರ್ಗಳು ಬಿದ್ದಿದೆ ಅದನ್ನು ಕೂಡ ಒಂದು ವಿಷಾದದ ಸಂಗತಿ ಅಂತ ಹೇಳ್ತೀನಿ ಯಾಕೆಂದರೆ ನಗರ ಪಾಲಿಕೆ ವತಿಯಿಂದ ಯಾವುದೇ ರೀತಿ ಅದನ್ನು ತೆರವುಗೊಳಿಸೋಂಥ ಕೆಲಸನೂ ಕೂಡ ಮಾಡಲಿಲ್ಲ ಮತ್ತೆ ಈ ಬಾರಿ ಏನು ಅಂತ ಹೇಳಿದ್ರೆ ಈ ಬಾರಿ ಚುನಾವಣೆ ಬರ್ತಾ ಇದ್ದಾರೆ ಈ ಬಾರಿ ಚುನಾವಣೆ ಬರ್ತಾ ಇರೋದ್ರಿಂದ ಏನು ಇಡನ್ ಅಜೆಂಡಾ ತಗೊಂಡು ಬರ್ತಾ ಇದ್ದಾರೆ ಏನು ತಗೊಂಡ್ಬರ್ತಾ ಇದ್ದಾರೆ ಅವರು ಜನಗಳಿಗೆ ಏನು ಸೇವೆ ಮಾಡೋಕ್ಕೆ ಮಾಡ್ತೀನಿ ಅನ್ನೋದು ಏನಾರ ಉದ್ದೇಶ ಇಟ್ಕೊಂಡ್ಬರ್ತಾ ಇದ್ದಾರೋ ಅದು ನನಗೆ ಗೊತ್ತಿಲ್ಲ ಯಾಕೆಂದರೆ ಇವತ್ತೊಂದು ದಿನ ಮತದಾರರು ಏನು ಅಂದರೆ ಕರೋನಾ ಸಂದರ್ಭದಲ್ಲಿ ಸರ್ ನನಗೆ ತಿಳಿದಂಗೆ ಒಂದು ಸಮಸ್ಯೆ ಸೃಷ್ಟಿಯಾಗುತ್ತೆ ಜನರುಗಳಿಗೆ ಯಾವುದೇ ರೀತಿ ಹಣಗಳಿರಲ್ಲ ಹಣಗಳಲ್ಲಿ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಈ ಯಾರೇ ಆದರೂ ಕೂಡ ಕರೋನಾದ ಕಿಟ್ಗಳನ್ನ ಹಂಚಿಕೆ ಮಾಡಬೇಕು ಅನ್ನೋ ವಿಷಯಗಳು ಬಂದಾಗ ಮನೆಯ ಶಾಸಕರು ಏನು ಮಾಡ್ತಾರೆ ಅಂದರೆ ಭೇದ ಭಾವ ಮಾಡ್ತಾರೆ ಯಾಕೆ ಭೇದ ಭಾವ ಮಾಡ್ತಾರೆ ಅಂತ ಹೇಳಿದ್ರೆ ಈ ಕರೋನಾ ಸಂದರ್ಭದಲ್ಲಿ ಆ ಪೀಪಲ್ಸ್ ಪಾರ್ಕ್ ಅಂತ ಬರುತ್ತೆ ಸರ್ ಆ ಪೀಪಲ್ಸ್ ಪಾರ್ಕ್ ಒಳಗಡೆ ಕಿಟ್ಟನ್ನು ಔಸ್ಕೊಂಡು ಹಂಚುತ್ತಾರೆ ಅದು ಯಾರು ಅಂದರೆ ಬಿ ಜೆ ಪಿ ಕಾರ್ಯಕರ್ತರುಗಳಿಗೆ ಈ ಕಿಟ್ಟು ವಿತರಣೆ ಮಾಡಿ ಅಂತ ಒಂದು ಟೋಕನ್ ಮಾಡ್ತಾರೆ ಆ ಟೋಕನ್ ಹಿಂದೆ ಬರೆದುಬಿಟ್ಟು ಯಾರಿಗೂ ಹೇಳಬೇಡಿ ಹೋಗಿ ಹೋಗಿ ಅಂತ ಹೇಳ್ತಾರೆ ಹಾಂ ನೀವು ಕರೋನಾ ಸಂದರ್ಭದಲ್ಲಿ ಈ ರೀತಿ ಮಾಡಿದ್ರಲ್ಲ ಅದೊಂದು ಜನಗಳಿಗೆ ಮಾಡಿದಂಥ ಒಂದು ದ್ರೋಹ ಮತ್ತು ಇನ್ನೊಂದೇನು ಅಂತ ಹೇಳಿದ್ರೆ ಅದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂಥ ಹರೀಶ್ ಕೊಡ್ರಗೋ ಏನು ಮಾಡ್ತಾರೆ ಅಂದರೆ 1750 ಕಿಟ್ಟನ್ನ ನಜರ್ಬಾದಕ್ಕೆ ತಂದು ಹಂಚುತ್ತಾರೆ ಅವ್ರು ಹಂಚಬೇಕಾದ್ರೆ ಏನು ಮಾಡ್ತಾರೆ ಅಂದರೆ ಅವರೇನು ಅಲ್ಲಿ ನಿಂತ್ಕೊಂಡು ಅವ್ರು ಇವ್ರ ಕೈಲಿ ಹಂಚಿಸಲ್ಲ ಸ್ವತಃ ತನ್ನ ಕೈಯಾರನೇ ಅವರು ಕಿಟ್ ವಿತರಣೆ ಮಾಡೋದಲ್ಲದೆ ಜನಗಳಿಗೆ ಏನಂತಾರೆ ಅಂದರೆ ಇನ್ನೂ ನಾನಿದ್ದೀನಿ ನಿಮ್ಮ ಮೆಡಿಸನ್ಸ್ ಬೇಕಾ ನಿಮ್ಗೇನು ಬೇಕು ನಾನಿದ್ದೀನಿ ಜೊತೆಗೆ ಅಂತ ಹಾಗಾಗಿ ಇವತ್ತೊಂದು ದಿನ ಪ್ರಚಲಿತ ವಿದ್ಯಮಾನಗಳನ್ನ ನಾವು ನೋಡಿದಾಗ ಇವತ್ತೊಂದು ದಿನ ಕೆ ಹರೀಶ್ ಗೌಡ್ರು ಮಾಡಿದಂಥ ಜನಸೇವೆ ಇದೆಯಲ್ಲ ಅವ್ರು ಈ ಜನಸೇವೆಗೋಸ್ಕರನೇ ಕೂಡ ಕಳೆದ ಬಾರಿ 10 ವರ್ಷಗಳನ್ನ ರಾಜಕಾರಣ ಮಾಡ್ಕೊಂಡು ಅವ್ರ ಮನೆ ಹಣ ಎಲ್ಲ ಖರ್ಚು ಮಾಡ್ಕೊಂಡು ಅವ್ರ ಮನೆ ಜಮೀನು ಎಲ್ಲನೂ ಕೂಡ ಜನಸೇವೆಗಾಗಿ ಮುಡುಪಾಗಿಟ್ಟು ಕೆಲಸ ಮಾಡ್ತಾ ಇದ್ದಾರೆ ಅವರು 100ಕ್ಕೆ 100 ಖಚಿತ ಯಾಕೆ ಅಂತ ಹೇಳಿದ್ರೆ ಅವರು ಗೆಲ್ಲೋದ್ರಲ್ಲಿ ನಿಸ್ಸಂದೇಹನೇ ಇಲ್ಲ ಯಾಕೆಂದರೆ ಇವತ್ತಿನ ದಿನಗಳಲ್ಲಿ ಸರ್ ಇವತ್ತಿನ ದಿನಗಳಲ್ಲಿ ಏನು ಅಂದರೆ ಈ ಭ್ರಷ್ಟ ಬಿ ಜೆ ಪಿ ಸರ್ಕಾರದಲ್ಲಿ ಆದಂಥ ಲೋಪಗಳು ಈಗ ಕೆಲವು ಒಂದು ಉದಾಹರಣೆ ಕೊಡ್ತೀನಿ ಸರ್ ಈಗ ಎಕ್ಸಾಮು ಈ 3 ಜನ ಇತಿಹಾಸದಲ್ಲೇ ಮೈಸೂರು ಡಿಸ್ಟಿಕಲ್ಲೇ ಒಂದು ಸಸ್ಪೆಂಡ್ ಆಗಬೇಕು ಅಂತ ಹೇಳಿದ್ರೆ ಏನು ಅಂದರೆ ಇಂಡಿಪೆಂಡೆನ್ಸ್ ಡೇಲಿ ಈ ಕಾನೂನು ಸುವ್ಯವಸ್ಥೆ ಅದಗೆಟ್ಟಾಗಿ ಏನು ಮಾಡ್ತಾರೆ ಅಂದರೆ ಅವ್ರನ್ನ ಸಸ್ಪೆಂಡ್ ಮಾಡ್ತಾರೆ ಒಂದು ಮತ್ತೆ ಇನ್ನೊಂದೇನು ಅಂದರೆ ಕರ್ತವ್ಯದಲ್ಲಿ ಏನಾರ ಲೋಪ ಇದ್ದರೆ ಅದೊಂದು ಸಸ್ಪೆಂಡ್ ಮಾಡ್ತಾರೆ 2 ಆದರೆ ಇಲ್ಲಿ ಚಾಮರಾಜ ಕ್ಷೇತ್ರದಲ್ಲಿ ಆದಂಥ ವಿಪರ್ಯಾಸ ಏನು ಅಂತ ಹೇಳಿದ್ರೆ ಒಬ್ಬ ಇನ್ಸ್ಪೆಕ್ಟರ್ ಅವ್ರು ಏನು ಮಾಡ್ತಾರೆ ಅಂದರೆ ಮಂಡಿ ಸ್ಟೇಷನ್ ಲಿಮಿಟಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅವರು ಒಂದು ಲಾಡ್ಜ್ ಒಳಗಡೆ ಕೂತ್ಕೊಂಡು ಯೂನಿವರ್ಸಿಟಿ ಎಕ್ಸಾಮ್ ಬರೆಸ್ತಾರೆ ಅವರು ಪ್ರಶ್ನೆ ಪತ್ರಿಕೆ ಹೆಂಗೆ ಬಂತು ನಂತರ ಏನು ಮಾಡ್ತಾರೆ ಅಂದರೆ ಇದೇ ನಮ್ಮ ವಕೀಲರ ಏನಾದಂಥ ವೀ ರವಿಕುಮಾರ್ ಅನ್ನೋರು ಅದು ಕಾರ್ಯಾಚರಣೆ ಮಾಡಿ ಏನು ಮಾಡ್ತಾರೆ ಅದನ್ನು ತಡೆಯುವಲ್ಲಿ ಎಸ್ ಎಸ್ ಬಿ ಆಗ್ತಾರೆ ಮತ್ತು ಆ ಇನ್ಸ್ಪೆಕ್ಟ್ರ್ ಕೂಡ ಸಸ್ಪೆಂಡ್ ಆಗ್ತಾರೆ ಮತ್ತು ಇನ್ನೊಬ್ಬರು ವಿಜಯನಗರದಲ್ಲಿ ಎ ಸಿ ಬಿ ದಾಳಿ ಲೋಕಾಯುಕ್ತ ದಾಳಿಗೆ ತುರ್ತು ಬಲಿಯಾಗ್ತಾರೆ ಮತ್ತು ಇನ್ನೊಬ್ಬರು ಏನು ಅಂತ ಹೇಳಿದ್ರೆ ಅವರು ಕೂಡ ಇದೇ ರೀತಿ ಕೆಲಸ ಮಾಡಿ ಇದಾಗ್ತಾರೆ ಇದು ಚಾಮರಾಜ ವಿಧಾನಸಭಾ ಕ್ಷೇತ್ರಕ್ಕೆ ಒಂದು ಕಪ್ಪು ಚುಕ್ಕೆ ಅಂತ ಹೇಳಿಕ್ ಬಯಸ್ತೀನಿ ಹೇಳ್ತೀನಿ ಕೇಳಿ ಸರ್ ಆಡಳಿತ ನಮಗೆ ಫಸ್ಟು ಇರೋದೇನಂತ ಹೇಳಿದ್ರೆ ಸಾರ್ವಜನಿಕರಿಗೆ ಮೇಜರಾಗಿರೋದೇನು ಅಂತ ಹೇಳಿದ್ರೆ ಅವರು ಒಂದು ಯಾವುದೇ ಒಂದು ಮನೇಲಿ ಒಂದು ಗಲಾಟಿನ ಗೊಂದಲ ನಡೆದರೆ ಮೊದಲನೇ ಸರಿ ನಾವು ಹೋಗೋದೆ ಸ್ಟೇಷನ್ಗೆ ಕಾನೂನು ಸುವ್ಯವಸ್ಥೆಗೋಸ್ಕರ ಕಾನೂನು ಅಂತ ಹೇಳಿದ್ರೆ ಮೊದಲನೇ ಅಂತಲೇ ನಮಗೆ ಸ್ಟೇಷನ್ ಬರ್ತದೆ ಆ ಸ್ಟೇಷನಲ್ಲಿರೋಂಥ ಇನ್ಸ್ಪೆಕ್ಟ್ರ್ಗಳು ಇವತ್ತೊಂದು ದಿನದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಅವ್ರಿಗೆ ಒಂದು ಡಿಮ್ಯಾಂಡ್ಸ್ ಮಾಡ್ಕೊಂಡು ಅದೇ ಅವ್ರದೇ ಆದಂಥ ಒಂದು ರೀತಿ ನೀತಿಲಿ ಹೋದಾಗ ಅಲ್ಲಿ ಅವ್ರಿಗೆ ನ್ಯಾಯ ಸಿಗಲಿಲ್ಲ ಅಂದರೆ ಸೆಕೆಂಡ್ ಹೋಗೋದು ಕೋರ್ಟ್ಗೆ
ಇವತ್ತಿನ ದಿನ ಏನಾಗಿದೆ ಅಂದರೆ ಚಾಮರಾಜ ವಿಧಾನಸಭಾ ಕ್ಷೇತ್ರದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಅದಗೆಡದಕ್ಕೆ ನೇರ ಕಾರಣ ಶಾಸಕರು ಈ ಶಾಸಕರು ಈ ರೀತಿ ಮಾಡಿರೋದ್ರಿಂದ ಜನಗಳು ಕೂಡ ರೊಚ್ಚಿಗೆದಿದ್ದಾರೆ ಮುಂದಿನ ದಿನಗಳಲ್ಲಿ ಹೇಳ್ತೀನಿ ಕೇಳಿ ನಾ ಮುಂದಿನ ದಿನಗಳಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆದಂತ ಕೆ ಹರೀಶ್ ಕೊಡ್ರು ಗೆಲ್ಲದರಲ್ಲಿ ನೂರಕ್ಕೆ ನೂರು ಸತ್ಯ ಅಂತ ನಾನು ಹೇಳಕ್ಕೆ ಬಯಸ್ತೀನಿ ಮತ್ತೆ ಇನ್ನೊಂದು ವಿಷಯ ಹೇಳಕ್ಕೆ ಬಯಸ್ತೀನಿ ನಾವು ಸಾರ್ವಜನಿಕರಿಗೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿ ಕಳೆದ ಬಾರಿ ಇದ್ದಂತ ಸಿದ್ದರಾಮಯ್ಯನವರ ಇದ್ದಂತ ಸರ್ಕಾರದಲ್ಲಿ ಏನು ಮಾಡಿದ್ರು ಅಂತ ಹೇಳಿದ್ರೆ 156 ಪ್ರಣಾಳಿಕೆಗಳಲ್ಲಿ 156 ಪ್ರಣಾಳಿಕೆಗಳನ್ನ ಪೂರ್ಣಗೊಳಿಸಿದ್ವಿ ಇವರಲ್ಲಿ ಏನು ಪ್ರಣಾಳಿಕೆ ಇದೆ ಇವರು ಏನು ಏನು ಉದ್ದೇಶ ಇಟ್ಕೋತಾ ಇದ್ದಾರೆ ಯಾವದರ ಒಂದು ಪ್ರಣಾಳಿಕೆ ಬಿಡುಗಡೆ ಮಾಡಿದಾರ ನಾವು ಚುನಾವಣೆ ಮಾಡ್ತಾ ಇದ್ದೀವಿ ನಾವು ಕರೋನಾ ಸಂದರ್ಭದಲ್ಲಿ ಜನ ಇಲ್ಲಿ ಸಾಯ್ತಾ ಇದ್ದಾರೆ ಅಲ್ಲಿ ಕುರ್ಚಿಗೋಸ್ಕರ ಇವರು ಗುದ್ದಾಡ್ತಾ ಇದ್ದಾರೆ ಇದು ಒಂದು ರಾಜಕಾರಣದ ಸಂಸ್ಕೃತಿನ ಆಮೇಲೆ ಕೋವಿಡ್ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಚಾಮರಾಜನಗರದಲ್ಲಿ 35 ಜನ ಕರೋನಾದಲ್ಲಿ ಸತ್ತಿರ್ತಾರೆ ಅವ್ರನ್ನ ಏನು ಮಾಡ್ತಾರೆ ಅಂದರೆ ಅವ್ರನ್ನ ಮುಚ್ಚಾಕ ಅಂತ ಒಂದು ಯತ್ನನೂ ಕೂಡ ನಡೆಯುತ್ತೆ ಅದೇ ಭಾಗದಲ್ಲಿರೋಂಥ ಅಟೆಂಡರ್ಗಳು ಅವರೆಲ್ಲ ಗಮನಕ್ಕೆ ತಂದಾಗ ಇದೇ ಕಾಂಗ್ರೆಸ್ ಪಕ್ಷ ಹೋಗಿ ಹೋರಾಟ ಮಾಡ್ತದೆ ಆವಾಗ 35 ಜನ ಬಾಡಿ ಈಚೆ ಬರ್ತದೆ ಆಕ್ಸಿಜನ್ ಇಲ್ಲದೆ ಅವರು ಸಾಯ್ತಾರೆ ಆವಾಗ ನಿಮ್ಮ ಸರ್ಕಾರ ಎಲ್ಲಿತ್ತು ಸ್ವಾಮಿ ಏನು ಮಾಡ್ತಿತ್ತು ಸ್ವಾಮಿ